ರಾಜ್ಯದಲ್ಲಿ ಸೋಂಕಿತರ ಸಂಖ್ಯೆಯಲ್ಲಿ ಏರಿಕೆಯಾಗಿದೆ. ಕೊರೋನಾ ಸೋಂಕಿತರ ಸಂಖ್ಯೆ 226ಕ್ಕೆ ಏರಿಕೆಯಾಗಿದೆ. ಕರ್ನಾಟಕದಲ್ಲಿ ಇವತ್ತೇ ಇವರೆಗೆ 11 ಪಾಸಿಟಿವ್ ಪ್ರಕರಣಗಳು ಪತ್ತೆ. ವಿವಿಧ ಜಿಲ್ಲೆಯಲ್ಲಿ ಪತ್ತೆಯಾಗಿವೆ 11 ಪ್ರಕರಣ. ಬೆಳಗಾವಿ 4 ಪ್ರಕರಣ, ಬೆಂಗಳೂರಿನಲ್ಲಿ 3, ಕಲಬುರಗಿಯಲ್ಲಿ 2 ಪ್ರಕರಣಗಳು, ಮೈಸೂರಿನಲ್ಲಿ 1, ವಿಜಯಪುರದಲ್ಲಿ 1 ಪ್ರಕರಣ ಪತ್ತೆಯಾಗಿದೆ. ವಿಜಯಪುರದಲ್ಲಿ ಮೊದಲ ಪ್ರಕರಣ ಇದು, ಮೊದಲ ಪಾಸಿಟಿವ್ ಪ್ರಕರಣ. 19 ಜಿಲ್ಲೆಗಳಿಗೆ ವ್ಯಾಪಿಸಿದೆ ಕೊರೋನಾ ಸೋಂಕು. ಇವತ್ತು ಒಂದೇ ದಿನ ಈವರೆಗೆ 226ಕ್ಕೆ ಏರಿಕೆಯಾಗಿದೆ ಸೋಂಕಿತರ ಸಂಖ್ಯೆ. ಇವತ್ತೊಂದೇ ದಿನ 11 ಪಾಸಿಟಿವ್ ಪ್ರಕರಣಗಳು ಪತ್ತೆಯಾಗಿವೆ. ವಿವಿಧ ಜಿಲ್ಲೆಗಳಲ್ಲಿ ಪತ್ತೆಯಾಗಿದೆ ಈ ಪ್ರಕರಣ. ವಿಜಯಪುರದಲ್ಲಿ ಮೊದಲ ಕೊರೋನಾ ಪಾಸಿಟಿವ್ ಪ್ರಕರಣ ಪತ್ತೆಯಾಗಿದ್ದು, ಒಟ್ಟು 19 ಜಿಲ್ಲೆಗಳಿಗೆ ಕೊರೋನಾ ಸೋಂಕು ವ್ಯಾಪಿಸಿದೆ. ಬೆಂಗಳೂರಿನಲ್ಲಿ 3 ಪಾಸಿಟಿವ್ ಪ್ರಕರಣಗಳು, ಬೆಳಗಾವಿಯಲ್ಲಿ 4 ಪಾಸಿಟಿವ್ ಪ್ರಕರಣಗಳು, ಕಲಬುರಗಿಯಲ್ಲಿ 2, ಮೈಸೂರು ವಿಜಯಪುರದಲ್ಲಿ ತಲಾ 1 ಕೊರೋನಾ ಪಾಸಿಟಿವ್ ಪ್ರಕರಣ ಪತ್ತೆಯಾಗಿದೆ. ವಿಜಯಪುರದಲ್ಲಿ ಇದೇ ಮೊದಲ ಕೊರೋನಾ ಕೇಸ್, ಮೊದಲ ಕೊರೋನಾ ಪಾಸಿಟಿವ್ ಪ್ರಕರಣ. 60 ವರ್ಷದ ಮಹಿಳೆಗೆ ಕೊರೋನಾ ಪಾಸಿಟಿವ್. ಆ ಸೋಂಕಿತ ಮಹಿಳೆಗೆ ಉಸಿರಾಟದ ಸಮಸ್ಯೆ ಇದೆ. ವಿಜಯಪುರದ ಆಸ್ಪತ್ರೆಯಲ್ಲಿ ಮಹಿಳೆಗೆ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ. ಸೋಂಕಿತರ ಸಂಖ್ಯೆ 226ಕ್ಕೆ ಏರಿಕೆಯಾಗಿದೆ. ವಿಜಯಪುರದಲ್ಲಿ ಮೊದಲ ಕೊರೋನಾ ಪಾಸಿಟಿವ್ ಪ್ರಕರಣ. ವಿಜಯಪುರ ಸೇಫ್ ಅಂತ ಅಂದುಕೊಳ್ಳಲಾಗಿತ್ತು, ಒಂದು ಕೂಡ ಪಾಸಿಟಿವ್ ಪ್ರಕರಣಗಳಿರಲಿಲ್ಲ. ಆದರೆ ಈಗ ಮೊದಲನೇ ಕೊರೋನಾ ಪಾಸಿಟಿವ್ ಪ್ರಕರಣ ಪತ್ತೆಯಾಗಿದೆ. 60 ವರ್ಷದ ಮಹಿಳೆಗೆ ಕೊರೋನಾ ಪಾಸಿಟಿವ್. ಸೋಂಕಿತ ಮಹಿಳೆಗೆ ಉಸಿರಾಟದ ಸಮಸ್ಯೆ. ವಿಜಯಪುರಕ್ಕೂ ಕೂಡ ಕೊರೋನಾ ಪಾಸಿಟಿವ್ ಪ್ರಕರಣ ವ್ಯಾಪಿಸಿದೆ. ಒಟ್ಟು 19 ಜಿಲ್ಲೆಗಳಿಗೆ ಕೊರೋನಾ ಸೋಂಕು ವ್ಯಾಪಿಸಿದೆ. 60 ವರ್ಷದ ವೃದ್ಧೆಗೆ ಕೊರೋನಾ ಪಾಸಿಟಿವ್ ವಿಜಯಪುರದಲ್ಲಿ. ಈ ಮೂಲಕ ವಿಜಯಪುರದಲ್ಲೂ ಕೂಡ ಕೊರೋನಾ ಪಾಸಿಟಿವ್ ಪ್ರಕರಣ. ನಿನ್ನೆ 215 ಇದ್ದದ್ದು ಇವತ್ತು 226ಕ್ಕೆ ಏರಿಕೆಯಾಗಿದೆ. ಒಟ್ಟು ಹೊಸ 11 ಪ್ರಕರಣಗಳು ಪತ್ತೆಯಾಗಿದೆ ಕರ್ನಾಟಕದಲ್ಲಿ. ವಿಜಯಪುರದಲ್ಲಿ ಮೊದಲ ಕೊರೋನಾ ಕೇಸ್ ಪತ್ತೆಯಾಗಿರುವಂತದ್ದು. 60 ವರ್ಷದ ಮಹಿಳೆಗೆ ಕೊರೋನಾ ಪಾಸಿಟಿವ್. ಸೋಂಕಿತ ಮಹಿಳೆಗೆ ಉಸಿರಾಟದ ಸಮಸ್ಯೆ ಇದೆ. ವಿವಿಧ ಜಿಲ್ಲೆಗಳಲ್ಲಿ ಒಟ್ಟು 11 ಪ್ರಕರಣ. ವಿಜಯಪುರದಲ್ಲಿ ಮೊದಲ ಕೊರೋನಾ ಕೇಸ್ ಸೇರಿದಂತೆ ಬೆಂಗಳೂರಿನಲ್ಲಿ 3 ಪಾಸಿಟಿವ್, ಬೆಳಗಾವಿಯಲ್ಲಿ ಹೊಸ 4 ಪಾಸಿಟಿವ್ ಪ್ರಕರಣಗಳು, ಕಲಬುರಗಿಯಲ್ಲಿ ಮತ್ತೆ 2 ಪಾಸಿಟಿವ್ ಪ್ರಕರಣಗಳು, ಮೈಸೂರಿನಲ್ಲಿ ಮತ್ತೆ 1 ಪಾಸಿಟಿವ್ ಪ್ರಕರಣ. ಒಟ್ಟು 11 ಕೊರೋನಾ ಪಾಸಿಟಿವ್ ಪತ್ತೆಯಾಗಿರುವಂಥದ್ದು. ಈ ಮೂಲಕ ಸೋಂಕಿತರ ಸಂಖ್ಯೆ 226ಕ್ಕೆ ಏರಿಕೆಯಾಗಿದೆ. ದಿನೇ ದಿನೇ ಸೋಂಕಿತರ ಸಂಖ್ಯೆಯಲ್ಲಿ ಏರಿಕೆಯಾಗ್ತಲೇ ಇದೆ. ಒಂದೇ ದಿನ ಈವರೆಗೆ 11 ಮಂದಿಗೆ ಪಾಸಿಟಿವ್ ಕಂಡು ಬಂದಿದೆ. 19 ಜಿಲ್ಲೆಗಳಿಗೆ ಹರಡಿದೆ ಕೊರೋನಾ ಸೋಂಕು. ಇನ್ನು ಮೈಸೂರಿನಲ್ಲೂ ಕೂಡ ಮತ್ತೊಂದು ಕೊರೋನಾ ಕೇಸ್. ಇದು ಕೂಡ ನಂಜನಗೂಡು ನಂಜಿನ ಪರಿಣಾಮ, ನಂಜನಗೂಡು ಔಷಧಿ ಕಂಪನಿಯ ಪರಿಣಾಮವೇ ಇದು. 32 ವರ್ಷದ ಪುರುಷನಿಗೆ ಕೊರೋನಾ ಸೋಂಕು ದೃಢಪಟ್ಟಿದೆ. ಈ ಮೂಲಕ ಮೈಸೂರಿನಲ್ಲಿ ಒಟ್ಟು 48 ಜನರಿಗೆ ಪಾಸಿಟಿವ್. 48ರಲ್ಲಿ ಇಬ್ಬರು ಗುಣಮುಖರಾಗಿ ಡಿಸ್ಚಾರ್ಜ್ ಆಗಿದ್ದಾರೆ. ಇನ್ನು 46 ಮಂದಿ ಚಿಕಿತ್ಸೆಯನ್ನ ಪಡಿತಾ ಇರುವಂತದ್ದು. ಮೈಸೂರಿನಲ್ಲೂ ಮತ್ತೊಂದು ಪಾಸಿಟಿವ್ ಪ್ರಕರಣ. ಒಟ್ಟು 48 ಪಾಸಿಟಿವ್ ಪ್ರಕರಣಗಳು, ಅದರಲ್ಲಿ ಇಬ್ಬರು ಗುಣಮುಖರಾಗಿ ಡಿಸ್ಚಾರ್ಜ್ ಆಗಿದ್ದಾರೆ. ಇನ್ನು ಬೆಂಗಳೂರಿನಲ್ಲಿ ಇವತ್ತೇ 3 ಕೊರೋನಾ ಪಾಸಿಟಿವ್. ಇಬ್ಬರು ಪುರುಷರು, ಒಬ್ಬ ಮಹಿಳೆಗೆ ಸೋಂಕು ದೃಢಪಟ್ಟಿದೆ. ಬೆಂಗಳೂರಿನಲ್ಲಿ 3 ಹೊಸ ಕೊರೋನಾ ಪಾಸಿಟಿವ್ ಪ್ರಕರಣಗಳು. 58 ಹಾಗೂ 76 ವರ್ಷದ ವೃದ್ಧನಿಗೆ ಸೋಂಕು ದೃಢಪಟ್ಟಿದೆ, ಜೊತೆಗೆ ಓರ್ವ ಮಹಿಳೆಗೆ ಕೂಡ. ಒಟ್ಟು 3 ಪಾಸಿಟಿವ್ ಪ್ರಕರಣಗಳು ಬೆಂಗಳೂರಿನಲ್ಲಿ. 75 ವರ್ಷದ ವೃದ್ಧೆಗೂ ಕೂಡ ಕೊರೋನಾ ಪಾಸಿಟಿವ್. ಬೆಂಗಳೂರಿನಲ್ಲಿ ಒಟ್ಟು 76 ಪ್ರಕರಣಗಳಾದವು ಈವರೆಗೆ. 76 ಪಾಸಿಟಿವ್ ಪ್ರಕರಣಗಳು. ಆ 76ರ ಪೈಕಿ 23 ಮಂದಿ ಗುಣಮುಖರಾಗಿ ಡಿಸ್ಚಾರ್ಜ್ ಆಗಿದ್ದಾರೆ ಎನ್ನುವ ಸಮಾಧಾನ ಇದೆ. ಆದರೆ
ಮತ್ತೊಂದು ಕಡೆ ಸೋಂಕಿತರ ಸಂಖ್ಯೆಯಲ್ಲೂ ಏರಿಕೆಯಾಗ್ತಾ ಇದೆ. ಇವತ್ತೇ 3 ಪಾಸಿಟಿವ್ ಪ್ರಕರಣಗಳು ದಾಖಲಾಗಿವೆ. 75 ವರ್ಷದ ವೃದ್ಧೆಯು ಸೇರಿದಂತೆ ಒಟ್ಟು 3 ಪಾಸಿಟಿವ್ ಕೇಸ್ ಬೆಂಗಳೂರಿನಲ್ಲಿ. ಇಬ್ಬರು ಪುರುಷರು, ಒಬ್ಬ ಮಹಿಳೆಗೆ ಬೆಂಗಳೂರಿನಲ್ಲಿ ಕೊರೋನಾ ಪಾಸಿಟಿವ್. ಇನ್ನು ವಿಜಯಪುರದಲ್ಲಂತೂ ಇವತ್ತು ಖಾತೆ ತೆರೆದಿದೆ ಕೊರೋನಾ ಮೊದಲ ಪಾಸಿಟಿವ್ ಪ್ರಕರಣ. 60 ವರ್ಷದ ಮಹಿಳೆಗೆ ಕೊರೋನಾ ಪಾಸಿಟಿವ್, ಜೊತೆಗೆ ಉಸಿರಾಟದ ಸಮಸ್ಯೆ ಕೂಡ ಬಾಧಿಸ್ತಾ ಇದೆ ಆ ಮಹಿಳೆಯನ್ನು. ಈವರೆಗೆ ಸಿಕ್ಕಿರುವ ಮಾಹಿತಿಯ ಪ್ರಕಾರ ಇವತ್ತಿನ ಪಾಸಿಟಿವ್ ಪ್ರಕರಣಗಳು ಒಟ್ಟು 11. ವಿಜಯಪುರದಲ್ಲಿ ಕೊರೋನಾ ತನ್ನ ಖಾತೆ ತೆರೆದಿದೆ. 60 ವರ್ಷದ ವೃದ್ಧೆಗೆ ಕೊರೋನಾ ಪಾಸಿಟಿವ್ ದೃಢಪಟ್ಟಿದೆ. ಬೆಂಗಳೂರಿನಲ್ಲಿ 3 ಪಾಸಿಟಿವ್, ಬೆಳಗಾವಿಯಲ್ಲಿ 4, ಕಲಬುರಗಿಯಲ್ಲಿ 2, ಮೈಸೂರಿನಲ್ಲೊಂದು, ವಿಜಯಪುರದಲ್ಲೊಂದು. ವಿಜಯಪುರದಲ್ಲೂ ಕೂಡ ಮೊದಲ ಪಾಸಿಟಿವ್ ಪ್ರಕರಣ ಪತ್ತೆಯಾಗೋದ್ರೊಂದಿಗೆ ಒಟ್ಟು 19 ಜಿಲ್ಲೆಗಳಿಗೆ ಕೊರೋನಾ ಸೋಂಕು ವ್ಯಾಪಿಸಿದಂತಾಗಿದೆ. ಹೀಗಾಗಿಯೇ ಲಾಕ್ಡೌನ್ ವಿಸ್ತರಿಸಬೇಕಾದಂತಹ ಅನಿವಾರ್ಯತೆ. ಲಾಕ್ಡೌನ್ ಇದ್ದೂ ಕೂಡ ಸೋಂಕಿತರ ಸಂಖ್ಯೆಯಲ್ಲಿ ಏರಿಕೆಯಾಗ್ತಾ ಇದೆ. ದಿನೇ ದಿನೇ ಪಾಸಿಟಿವ್ ಪ್ರಕರಣಗಳು ದಾಖಲಾಗ್ತಾ ಇದೆ. ಕರ್ನಾಟಕದಲ್ಲಿ ಒಟ್ಟು 226 ಪಾಸಿಟಿವ್ ಪ್ರಕರಣಗಳು. ಓವರ್ ಆಲ್ ನಾವು ದೃಶ್ಯವನ್ನು ನೋಡ್ತಾ ಹೋದ್ರೆ ಚಾಮರಾಜನಗರದಲ್ಲಿ ಅದೃಷ್ಟವಶಾತ್ ಯಾವುದೇ ಪಾಸಿಟಿವ್ ಪ್ರಕರಣ ಇಲ್ಲ. ಮೈಸೂರಿನಲ್ಲಿ 48 ಪ್ರಕರಣಗಳಾಗಿವೆ ಇವತ್ತು ಒಂದು ಪ್ರಕರಣ ಸೇರಿದಂತೆ. ಮಂಡ್ಯದಲ್ಲಿ 5 ಪಾಸಿಟಿವ್ ಪ್ರಕರಣಗಳು. ಇನ್ನು ರಾಮನಗರದಲ್ಲಿ ಒಂದೂ ಕೂಡ ಕೊರೋನಾ ಪಾಸಿಟಿವ್ ದಾಖಲಾಗಿಲ್ಲ. ಬೆಂಗಳೂರಿನಲ್ಲಿ 80 ಕೊರೋನಾ ಪಾಸಿಟಿವ್. ಕೋಲಾರದಲ್ಲಿ ಅದೃಷ್ಟವಶಾತ್ ಒಂದು ಕೊರೋನಾ ಪಾಸಿಟಿವ್ ಪ್ರಕರಣ ಇಲ್ಲ. ತುಮಕೂರಿನಲ್ಲಿ 1 ಪಾಸಿಟಿವ್ ಪತ್ತೆಯಾಗಿದೆ. ಹಾಸನದಲ್ಲಿ 1 ಕೂಡ ಇಲ್ಲ. ಕೊಡಗಿನಲ್ಲೂ ಕೂಡ ಒಬ್ಬರಿಗೆ ಕೊರೋನಾ ಸೋಂಕು ದೃಢಪಟ್ಟಿದ್ರೆ ದಕ್ಷಿಣ ಕನ್ನಡದಲ್ಲಿ 12 ಕೊರೋನಾ ಪಾಸಿಟಿವ್. ಚಿಕ್ಕಮಗಳೂರಿನಲ್ಲಿ ಸದ್ಯಕ್ಕೆ ಕೊರೋನಾ ಪಾಸಿಟಿವ್ ಪ್ರಕರಣಗಳಿಲ್ಲ, ಆದರೆ ಉಡುಪಿಯಲ್ಲಿ 3 ಪ್ರಕರಣಗಳಿವೆ. ಚಿಕ್ಕಬಳ್ಳಾಪುರದಲ್ಲಿ 9 ಕೊರೋನಾ ಪಾಸಿಟಿವ್. ಇನ್ನು ಚಿತ್ರದುರ್ಗದಲ್ಲಿ ಅದೃಷ್ಟವಶಾತ್ ಯಾವುದೇ ಕೊರೋನಾ ಪಾಸಿಟಿವ್ ಪ್ರಕರಣ ಇಲ್ಲ. ದಾವಣಗೆರೆಯಲ್ಲಿದೆ 3 ಕೊರೋನಾ ಪಾಸಿಟಿವ್ ಪ್ರಕರಣಗಳಿವೆ. ಹಾವೇರಿಯಲ್ಲಿ ಯಾವುದೇ ಕೊರೋನಾ ಪಾಸಿಟಿವ್ ಸೋಂಕಿತರು ಯಾರೂ ಇಲ್ಲ, ಆದರೆ ಉತ್ತರ ಕನ್ನಡದಲ್ಲಿ 9 ಸೋಂಕಿತರಿದ್ದಾರೆ. ಧಾರವಾಡದಲ್ಲಿ 2 ಕೊರೋನಾ ಪಾಸಿಟಿವ್. ಗದಗದಲ್ಲಿ 1 ಕೊರೋನಾ ಪಾಸಿಟಿವ್. ಕೊಪ್ಪಳದಲ್ಲಿ ಯಾವುದೇ ಪಾಸಿಟಿವ್ ಪ್ರಕರಣಗಳು ಪತ್ತೆಯಾಗಿಲ್ಲ. ಇನ್ನು ಬಳ್ಳಾರಿಯಲ್ಲಿ 6 ಕೊರೋನಾ ಪಾಸಿಟಿವ್ ಪ್ರಕರಣಗಳು ದಾಖಲಾಗಿವೆ. ಶಿವಮೊಗ್ಗದಲ್ಲಿ ಸಮಾಧಾನಕರ ಅಂದರೆ ಈವರೆಗೂ ಯಾವುದೇ ಪಾಸಿಟಿವ್ ಪ್ರಕರಣಗಳಿಲ್ಲ. ರಾಯಚೂರಿನಲ್ಲೂ ಯಾವುದೇ ಕೊರೋನಾ ಪಾಸಿಟಿವ್ ಪ್ರಕರಣಗಳಿಲ್ಲ. ಬಾಗಲಕೋಟೆಯಲ್ಲಿ 8 ಕೊರೋನಾ ಸೋಂಕಿತರಿದ್ದಾರೆ. ಇನ್ನು ಇತ್ತ ಬೆಳಗಾವಿಯಲ್ಲಿ 14, ಈಗ ಹೊಸ 4 ಪ್ರಕರಣಗಳು ಸೇರಿದಂತೆ 14. ಇನ್ನು ವಿಜಯಪುರದಲ್ಲಿ 1 ಪ್ರಕರಣ ಇದೆ ಇವತ್ತು ದಾಖಲಾಗಿರುವಂಥದ್ದು. ಮೊದಲ ಕೊರೋನಾ ಸೋಂಕಿತರು ಪತ್ತೆಯಾಗಿದ್ದಾರೆ. ಯಾದಗಿರಿಯಲ್ಲಿ ಇವರೆಗೂ ಕೂಡ ಯಾರಿಗೂ ಪಾಸಿಟಿವ್ ದೃಢಪಟ್ಟಿಲ್ಲ. ಕಲಬುರಗಿಯಲ್ಲಿ 11, ಈಗ ಹೊಸ 2 ಪಾಸಿಟಿವ್ ಪ್ರಕರಣವೂ ಸೇರಿದಂತೆ ಕಲಬುರಗಿಯಲ್ಲಿ ಒಟ್ಟು 11 ಸೋಂಕಿತರಿದ್ದಾರೆ. ಬೀದರ್ನಲ್ಲೂ ಕೂಡ 11. ಎಸ್, ಎಲ್ಲ ವಿಚಾರವಾಗಿ ಇನ್ನಷ್ಟು ಡೀಟೇಲ್ಸ್ ನೀಡುತ್ತಾರೆ ನಮ್ಮ ರಿಪೋರ್ಟರ್ ಮಾರುತೇಶ್. ಈಗ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ ಮಾರುತೇಶ್. ದಿನೇ ದಿನೇ ಏರಿಕೆಯಾಗ್ತಲೇ ಇದೆ. 226 ಏರಿಕೆಯಾಗಿದೆ ಕೊರೋನಾ ಪಾಸಿಟಿವ್ ಪ್ರಕರಣಗಳನ್ನ ನೋಡ್ತಾ ಇದ್ರೆ. ಅದರಲ್ಲೂ ಕೂಡ ಮತ್ತೆ ಮತ್ತೆ ಯಾವ ಜಿಲ್ಲೆಗಳು ಸೇಫ್ ಏನೋ ಅಂತ ಅನ್ಕೊಳ್ತಾ ಇದ್ವಿ, ಅಲ್ಲೂ ಪಾಸಿಟಿವ್ ಪ್ರಕರಣ ದಾಖಲಾಗ್ತಾ ಇದೆ. ವಿಜಯಪುರ ಕೂಡ ಈಗ ಸೇರ್ಪಡೆ ಆಗ್ಬಿಟ್ಟಿದೆ. ಸದ್ಯದ ಅಪ್ಡೇಟ್ ಅನ್ನ ತಾವು ಕೊಡೋದಾದ್ರೆ ಪ್ರತಿಮಾ, ಒಟ್ಟು 11 ಪ್ರಕರಣಗಳು ಈಗ ಮಧ್ಯಾಹ್ನದ ಹೊತ್ತಿಗೆ ಪಾಸಿಟಿವ್ ಪತ್ತೆಯಾಗಿರುವಂಥದ್ದು. ಅಂದರೆ ಇದು ನಿನ್ನೆ ಸಂಜೆ 5 ಗಂಟೆಯ ನಂತರದಿಂದ ಬೆಳಗಿನ ಜಾವ 8 ಗಂಟೆಯ ಒಳಗೆ ನಡೆದಿರತಕ್ಕಂತಹ ಪರೀಕ್ಷೆಗಳ ಫಲಿತಾಂಶ. ಒಟ್ಟು 11 ಹೊಸ ಪ್ರಕರಣಗಳು ದಾಖಲಾಗಿದೆ. ಅದರಲ್ಲಿ ಪ್ರಮುಖವಾಗಿ ಈಗ ಮತ್ತೊಂದು ಜಿಲ್ಲೆಯಾಗಿದೆ. ಇಷ್ಟು ದಿನ 18 ಜಿಲ್ಲೆಗಳಲ್ಲಿ ಮಾತ್ರ ಕೊರೋನಾ ಪಾಸಿಟಿವ್ ಇತ್ತು. ಈಗ ವಿಜಯಪುರ ಒಂದು ಕೂಡ ಸೇರಿಕೊಂಡು ಈಗ 19 ಜಿಲ್ಲೆಯಲ್ಲಿ ಪಾಸಿಟಿವ್ ಪ್ರಕರಣಗಳು ವರದಿಯಾಗಿರುವಂಥದ್ದು. ಇವತ್ತಿನ ಹೆಲ್ತ್ ಬುಲೆಟಿನಲ್ಲಿ ನಾವು ಗಮನಿಸಬೇಕಾಗಿರುವಂತಹ ವಿಚಾರ ಬಹಳ ಪ್ರಮುಖವಾದದ್ದು, ತಬ್ಲಿಕಿ ಜಮಾತ್. ಯಾಕೆಂದರೆ ಬೆಳಗಾವಿಗೆ ತಬ್ಲಿಕಿ ಜಮಾತ್ನ ನಂಟು ಬಿಟ್ಟು ಬಿಡದೆ ಕಾಡ್ತಾ ಇದೆ. ಇವತ್ತು ಕೂಡ ಬೆಳಗಾವಿಯಲ್ಲಿ
ನಾಲ್ಕು ಪ್ರಕರಣಗಳು ದಾಖಲಾಗಿದೆ. ಇದೆಲ್ಲದರ ನಂಟು ಕೂಡ ತಬ್ಲಿಕಿ ಜಮಾತ್ನಲ್ಲಿ ಭಾಗವಹಿಸಿ ಬಂದಿರತಕ್ಕಂಥವರನ್ನು ಸಂಪರ್ಕಿಸಿದ ಪರಿಣಾಮವಾಗಿ, ಅವರ ಜೊತೆ ನಂಟು ಇದ್ದಂಥ ಪರಿಣಾಮವಾಗಿ ಇವತ್ತು ನಾಲ್ಕು ಪ್ರಕರಣಗಳು ಬೆಳಗಾವಿಯಲ್ಲಿ ತಬ್ಲಿಕಿ ಜಮಾತ್ನಿಂದ ಆಗಿರುವಂಥದ್ದು. ಬೆಂಗಳೂರಿನಲ್ಲಿ ಮತ್ತು ಇವತ್ತಿನ ಬೇರೆ ಬೇರೆ ಭಾಗಗಳಲ್ಲಿ ಈ ಸಾರಿ ಕೇಸಸ್ ಹೆಚ್ಚಾಗ್ತಾ ಇರೋದನ್ನು ನಾವು ಗಮನಿಸ್ತಾ ಇದ್ವಿ. ಅಂದರೆ ಇಷ್ಟು ದಿನಗಳ ಕಾಲ ಈ ತೀವ್ರ ಶ್ವಾಸಕೋಶದ ಸೋಂಕು ಇರುವಂಥವರನ್ನು ಪರೀಕ್ಷೆಗೆ ಆರೋಗ್ಯ ಇಲಾಖೆ ಒಳಪಡಿಸ್ತಾ ಇದ್ರೋ ಇಲ್ವೋ ಗೊತ್ತಿಲ್ಲ. ಆದರೆ ಇವತ್ತಿನ ಬುಲೆಟಿನಲ್ಲಿ ಮೂರು ಕೇಸ್ಗಳು ಸಾರಿ ಪ್ರಕರಣಗಳು ವರದಿಯಾಗಿರೋದನ್ನು ನೋಡ್ತೀವಿ. ಅಂದರೆ ಯಾರಿಗೆ ತೀವ್ರ ಉಸಿರಾಟದ ಸಮಸ್ಯೆ ಇತ್ತು, ಶ್ವಾಸಕೋಶದ ಸೋಂಕಿತ್ತು, ಅಂಥವರನ್ನು ಪರೀಕ್ಷೆಗೆ ಒಳಪಡಿಸಿದಾಗ ಪಾಸಿಟಿವ್ ಬಂದಿರೋದನ್ನು ನಾವು ಗಮನಿಸ್ತಾ ಇದ್ದೀವಿ. ಹಾಗಾಗಿ ಈ ಪ್ರಕರಣಗಳು ಕಳೆದ ನಾಲ್ಕೈದು ದಿನದಿಂದ ಹೆಚ್ಚಾಗ್ತಿರೋದನ್ನು ಕೂಡ ನಾವು ನೋಡ್ತಾ ಇದ್ದೀವಿ. ಇದರ ಜೊತೆಗೆ ಮೈಸೂರಿನ ಬಹುತೇಕ ಪ್ರಕರಣಗಳು, ಅಂದರೆ ಜುಬಿಲೆಂಟ್ ಕಂಪನಿಯಿಂದಾಗಿ ಹರಡಿರ್ತಕ್ಕಂಥ ಪ್ರಕರಣಗಳು ವರದಿ ಇನ್ಮೇಲೆ ಕಡಿಮೆ ಆಗುತ್ತೆ ಅಂತೇಳಿ ಆರೋಗ್ಯ ಇಲಾಖೆ ಹೇಳ್ತಾ ಇದೆ. ಯಾಕಂದರೆ ಈಗಾಗಲೇ 90% ಪ್ರಾಥಮಿಕ ಸಂಪರ್ಕಿತರು ಇರ್ಬೋದು, ಸೆಕೆಂಡರಿ ಕಾಂಟ್ಯಾಕ್ಟ್ಸ್ ಇರ್ಬೋದು, ಇವರೆಲ್ಲರನ್ನೂ ಕೂಡ ನಾವು ಪರೀಕ್ಷೆಗೆ ಒಳಪಡಿಸಿದ್ದೀವಿ ಅನ್ನುವಂಥ ಮಾಹಿತಿಯನ್ನು ಆರೋಗ್ಯ ಇಲಾಖೆ ಹೇಳ್ತಾ ಇದೆ. ಹೀಗಾಗಿ ಜುಬಿಲೆಂಟ್ ಕಂಪನಿಯಿಂದ ಸೋಂಕು ಹರಡುವಂತಹ ಸಂಖ್ಯೆ ಇನ್ಮೇಲೆ ಕಡಿಮೆ ಆಗುತ್ತೆ. ಇದರ ಜೊತೆಗೆ ತಬ್ಲಿಕಿ ಜಮಾತ್ನಲ್ಲಿ ಭಾಗವಹಿಸಿ ಅವರನ್ನ ಸಂಪರ್ಕ ಮಾಡಿರುವಂಥ ಪ್ರಕರಣಗಳು ಹೆಚ್ಚೆಚ್ಚು ವರದಿ ಆಗ್ತಾ ಇರೋದನ್ನು ನಾವು ಗಮನಿಸ್ತಾ ಇದ್ದೀವಿ. ಬೆಳಗಾವಿ ಒಂದರಲ್ಲೇ ಇವತ್ತು ನಾಲ್ಕು ಪ್ರಕರಣಗಳು ತಬ್ಲಿಕಿ ಜಮಾತ್ನಲ್ಲಿ ಭಾಗವಹಿಸಿ ಬಂದಿರತಕ್ಕಂಥವರ ಸಂಪರ್ಕ ಮಾಡಿರೋದ್ರಿಂದ ಕಂಡುಬಂದಿರುವಂಥದ್ದು. ಇನ್ನು ವಿಜಯಪುರದಲ್ಲಿ ಮೊದಲ ಬಾರಿಗೆ ಖಾತೆ ತೆರೆದಿದೆ ಕೊರೋನಾ ಪಾಸಿಟಿವ್, ಆದರೆ ಅಲ್ಲಿ ಯಾರ ಸಂಪರ್ಕದಿಂದ ಬಂದಿರುವಂಥದ್ದನ್ನು ಕೂಡ ಇನ್ನು ಪತ್ತೆ ಮಾಡಲಿಕ್ಕೆ ಆರೋಗ್ಯ ಇಲಾಖೆಯಲ್ಲಿ ಸಾಧ್ಯ ಆಗ್ತಾಯಿಲ್ಲ. ಯಾಕಂದರೆ ಅದು ಕೂಡ ಸಾರಿ ಕೇಸ್. ಗದಗದಲ್ಲಿ ಒಂದು ಡೆತ್ ಕೂಡ ಆಗಿತ್ತು, 80 ವರ್ಷದ ವೃದ್ಧೆಗೆ, ಅವರಿಗೆ ಯಾವುದೇ ಫಾರಿನ್ ಹಿಸ್ಟ್ರಿ ಇರಲಿಲ್ಲ, ಯಾರ ಜೊತೆಗೂ ಕೂಡ ಸಂಪರ್ಕ ಇರಲಿಲ್ಲ, ಆದರೂ ಅವರು ಮೃತಪಟ್ಟರು. ಕಾರಣ ತೀವ್ರ ಶ್ವಾಸಕೋಶದ ಸೋಂಕಿತ್ತು ಅನ್ನೋ ಕಾರಣಕ್ಕಾಗಿ. ಈಗ ವಿಜಯಪುರದಲ್ಲಿ ವರದಿಯಾಗಿರ್ತಕ್ಕಂಥ ಮೊದಲ ಪ್ರಕರಣ ಕೂಡ ಇದೇ ಆಗಿದೆ. ಹಾಗಾಗಿ ಈ ಶ್ವಾಸಕೋಶದ ಸೋಂಕಿರುವಂಥವರನ್ನ ತಕ್ಷಣಕ್ಕೆ ಪತ್ತೆ ಮಾಡಿ ಕಡ್ಡಾಯವಾಗಿ ಅವರನ್ನು ಆಸ್ಪತ್ರೆಯಲ್ಲಿ ಕ್ವಾರಂಟೈನ್ ಮಾಡಬೇಕು ಅಥವಾ ಚಿಕಿತ್ಸೆ ಕೊಡಿಸಬೇಕಾದಂತಹ ಅನಿವಾರ್ಯತೆ ಈಗ ಆರೋಗ್ಯ ಇಲಾಖೆಗೆ ಸೃಷ್ಟಿಯಾಗಿರುವಂಥದ್ದು. ಇದು ಮಧ್ಯಾಹ್ನದ ಬುಲೆಟಿನ್. ಸಂಜೆ ಹೊತ್ತಷ್ಟೊತ್ತಿಗೆ ಇನ್ನಷ್ಟು ಪಾಸಿಟಿವ್ ಪ್ರಕರಣಗಳು ವರದಿಯಾಗಬಹುದು ಅನ್ನುವಂಥ ನಿರೀಕ್ಷೆಗಳು ಕೂಡ ಇದೆ. 18 ಜಿಲ್ಲೆಗಳಷ್ಟೇ ಇಷ್ಟು ದಿನ ಪಾಸಿಟಿವ್ ಪ್ರಕರಣಗಳನ್ನ ನೋಡ್ತಾ ಇದ್ವಿ. ಈಗ ಮತ್ತೊಂದು ಜಿಲ್ಲೆಗೆ ಕೊರೋನಾ ಎಂಟ್ರಿ ಆಗಿದೆ. ಇನ್ನು ಉಳಿದಂತೆ 11 ಜಿಲ್ಲೆಗಳು ಕೊರೋನಾ ಫ್ರೀ ಅಂತೇಳಿ ಆರೋಗ್ಯ ಇಲಾಖೆ ಘೋಷಣೆ ಮಾಡಿರುವಂಥದ್ದು. ಪ್ರತಿಮಾ ಮಾರುತೇಶ್, ಶಂಕಿತರಲ್ಲಿ ಸೋಂಕು ದೃಢಪಟ್ಟದ್ದು ಎಷ್ಟು, ಜೊತೆಗೆ ಎಷ್ಟು ಹೊಸ ಕೇಸ್ಗಳು, ಅಂದ್ರೆ ಹೇಗ್ ಬಂತು ಅಂತಲೇ ಗೊತ್ತಾಗ್ತಾ ಇಲ್ಲ ಅನ್ನುವಂತ ಕೇಸ್ಗಳೆಷ್ಟು. ಇದನ್ನ ಹೋಲಿಕೆ ಮಾಡಿ ನೋಡಿದಾಗ ಇವತ್ತಿನ 11 ಪ್ರಕರಣಗಳಲ್ಲಿ ಈ ರೀತಿ ಕ್ಯಾಟಗರೈಸ್ ಮಾಡಿದ್ರೆ ಯಾವುದು ಎಷ್ಟು ಅಂತ ಕಂಡು ಬರ್ತಾ ಇದೆ? ನಾವು ಇಷ್ಟು ದಿನ ಹೇಳ್ತಾ ಇದ್ವಿ ಫಾರಿನ್ ಟ್ರಾವೆಲ್ ಹಿಸ್ಟ್ರಿಯಿಂದ ಪಾಸಿಟಿವ್ ಪ್ರಕರಣಗಳು ಬರ್ತಾ ಇರೋದು ನಿಂತು ಹೋಗಿದೆ. ಯಾಕೆಂದರೆ ಅವರು ನಮ್ಮ ಬ್ಯಾಂಗ್ಳೂರು ಏರ್ಪೋರ್ಟ್ ಇರ್ಬೋದು, ರಾಜ್ಯದ ಎಲ್ಲ ಏರ್ಪೋರ್ಟ್ಗಳನ್ನು ಬಂದ್ ಮಾಡಿ ಈಗಾಗಲೇ 16, 18, 20 ದಿನಗಳು ಕಳೀತಾ ಇದೆ. ಆದರೂ ಒಂದು ಕೇಸ್ ಪತ್ತೆಯಾಗಿರೋದು ನಮಗೂ ಕೂಡ ಆಶ್ಚರ್ಯ ಆಗಿದೆ. ಬಹುಶಃ ಇದಕ್ಕೆ ಸಂಜೆ ಸುರೇಶ್ ಕುಮಾರ್ ಅವರು ಸ್ಪಷ್ಟನೆ ಕೊಡ್ಬೋದು ಅನ್ಕೋತೀವಿ. ಯಾಕೆಂದರೆ ಬೆಂಗಳೂರಿನಲ್ಲಿ ಪತ್ತೆಯಾಗಿರುವಂಥ ಪೇಷಂಟ್ ನಂಬರ್ 218. ಇವರು ಟ್ರಾವೆಲ್ ಹಿಸ್ಟ್ರಿಯನ್ನು ಅವರು ಹೇಳ್ತಾ ಇದ್ದಾರೆ, ಇಂಡೋನೇಷ್ಯಾದಿಂದ ಮಾರ್ಚ್ 21ಕ್ಕೆ ವಾಪಸ್ಸಾಗಿದ್ದಾರೆ ಅಂಥೇಳಿ. ಸೊ ಅವರಿಗೆ ಈಗ ಹೇಗೆ ಸೋಂಕು ಕಾಣಿಸ್ಕೊಳ್ತು ಅನ್ನೋದು ನಿಜಕ್ಕೂ ಆಶ್ಚರ್ಯ ಆಗಿದೆ. ಯಾಕಂದರೆ ಟ್ರಾವೆಲ್ ಹಿಸ್ಟ್ರಿ ಇರುವಂಥದ್ರೆ ಫಾರಿನಿಂದ ಬಂದಿರತಕ್ಕಂಥವರಲ್ಲಿ ಈಗಾಗಲೇ ಪಾಸಿಟಿವ್ ಬಂದು ಆಗಲೇ ಕೆಲವರು ಡಿಸ್ಚಾರ್ಜ್ ಆಗಿದ್ದಾರೆ, ಆಸ್ಪತ್ರೆಗಳಲ್ಲಿ ಕೆಲವರು ಟ್ರೀಟ್ಮೆಂಟ್ ತೆಗೆದುಕೊಳ್ತಾ ಇದ್ದಾರೆ. ಇಂಥ ಸಂದರ್ಭದಲ್ಲಿ ಫಾರಿನ್ ಟ್ರಾವೆಲ್ ಹಿಸ್ಟ್ರಿ ಇರೋರಿಗೆ ಪಾಸಿಟಿವ್ ಪ್ರಕರಣಗಳು ಬರ್ತಾ ಇರುವಂಥದ್ದು ನಿಜಕ್ಕೂ ಆಘಾತಕಾರಿಯಾದಂಥ ವಿಚಾರ. ಯಾಕೆಂದರೆ 14 ದಿನದ ಒಳಗೆ ಏನಿದ್ರೂ ಸೋಂಕುಗಳು ಕಾಣಿಸ್ಕೊಳ್ಬೇಕು, ರೋಗ ಲಕ್ಷಣಗಳು ಉಲ್ಬಣ ಆಗಬೇಕು. ಆದರೆ ಇದು 10-20 ದಿನಗಳಾದ ಮೇಲೆ ಈ ವರದಿಯಾಗಿದೆ ಅಂದರೆ ನಿಜಕ್ಕೂ ಕೂಡ ನಮಗೂ ಆಶ್ಚರ್ಯ ಆಗ್ತಾ ಇದೆ ಇದಕ್ಕೆ ಏನು ಕಾರಣ ಇರೋದು ಅಂತ. ಯಾಕೆ ಇದನ್ನು ಮೂಲ ಕೂಡ ಪತ್ತೆ ಮಾಡಬೇಕಾಗತ್ತೆ. ಇದನ್ನು ಹೊರತುಪಡಿಸಿದರೆ ನಂಜನಗೂಡು ಕಂಪನಿಯಿಂದ P88ಗೆ ಒಬ್ಬನಿಗೆ ಹರಡಿತ್ತು, ಅಂದರೆ P52ನೇ ಪೇಷೆಂಟಿಂದ P88 ಪೇಷೆಂಟ್ಗೆ ಹರಡಿತ್ತು. ಸೊ ಅವರಿಂದ ಮತ್ತೊಬ್ಬರಿಗೆ ಸೋಂಕು ಹರಡಿರೋದನ್ನು ಮಾತ್ರ ನಾವಿಲ್ಲಿ ನೋಡ್ತಾ ಇದ್ದೀವಿ. ಇದನ್ನು ಬಿಟ್ಟರೆ ಸಾರಿ ಕೇಸಸ್ಗಳಲ್ಲಿ ಇನ್ನೂ ಕೂಡ ಯಾವುದೇ ಮೂಲವನ್ನು ಪತ್ತೆ ಮಾಡಲಿಕ್ಕೆ ಆರೋಗ್ಯ ಇಲಾಖೆ ಕೈಲಿ ಸಾಧ್ಯವಾಗಿಲ್ಲ. ಯಾಕೆಂದರೆ ಈಗಲೂ ಕೂಡ ಅವ್ರಿಗೂ ಸಮಸ್ಯೆ ಆಗಿದೆ. ಯಾಕೆಂದರೆ 150-160 ಪೇಷೆಂಟ್ಸ್ಗಳ ನಂತರ ಸಾರಿ ಕೇಸಸ್ ಹೆಚ್ಚಾಗಿರೋದನ್ನು ನಾವು ಗಮನಿಸ್ತಾ ಇದ್ದೀವಿ. ಅಂದರೆ ಇಷ್ಟು ದಿನ ಆರೋಗ್ಯ ಇಲಾಖೆ ಶುರುವಾದಾಗಲಿಂದ ಇಲ್ಲಿಯ ತನಕ ತೀವ್ರ ಶ್ವಾಸಕೋಶದ ಸೋಂಕಿರುವಂಥವ್ರನ್ನ ಪರೀಕ್ಷೆಗೆ ಒಳಪಡಿಸಿರಲಿಲ್ಲ ಆಗಿದ್ರೆ ಅನ್ನುವಂಥ ಪ್ರಶ್ನೆಗಳು ಶುರುವಾಗ್ತಾ ಇದೆ. ಸೊ ಈ ಪ್ರಕರಣಗಳು ಹೆಚ್ಚಾಗ್ತಾ ಇರೋದು ಯಾಕೆಂದರೆ ಇದರಲ್ಲಿ ಸಾವಿನ ಸಂಖ್ಯೆ ಹೆಚ್ಚಾಗುವಂಥ ಸಾಧ್ಯತೆಗಳಿರುತ್ತೆ. ಶ್ವಾಸಕೋಶದ ಸೋಂಕು ಮೊದಲೇ ಇರುತ್ತೆ, ಕೊರೋನಾ ಬಂದ ಮೇಲೆ ನಿಜಕ್ಕೂ ಅವರಿಗೆ ಲೈಫ್ ರಿಸ್ಕ್ ಇರುತ್ತೆ. ಹಾಗಾಗಿ ಇದನ್ನು ಬಹಳ ಬೇಗ ಪತ್ತೆ ಮಾಡಬೇಕು ಪ್ರತಿಮಾ. ಅಂಥ ಪರಿಸ್ಥಿತಿಯಲ್ಲಿ ಈಗ ಆರೋಗ್ಯ ಇಲಾಖೆ ಇದೆ.